ಆ್ಯಂಡ್ ರೇಮೋ ಅಂತ ಹೇಳಿದ ತಕ್ಷಣ ಅಫ್ಕೋರ್ಸ್ ಟೀಸರ್ ಟ್ರೇಲರಲ್ಲೆಲ್ಲ ನೋಡ್ತಾ ಇದ್ದೀವಿ, ಇಟ್ಸ್ ಅ ಮ್ಯೂಸಿಕಲ್ ಜರ್ನಿ. ನೀವು ಸಿಂಗರು, ನೀವು ರಾಕ್ ಸ್ಟಾರ್ ಆಗಿದ್ದೀರಿ, ನೀವು ಪರ್ಫಾರ್ಮ್ ಮಾಡುವಾಗ ಆ ಒಂದು ರೋಲ್ ಮೋಹನ ರೋಲ್ ಪರ್ಫಾರ್ಮ್ ಮಾಡುವಾಗ ನೀವು ಬೇಸಿಕಲಿ ಸಿಂಗರ್ ಏನಾದರೂ ಕಲ್ತಿದ್ದೀರಾ, ಸಂಗೀತ ಅನ್ನೋವಂಥ ಒಂದು ಗಂಧಗಾಳಿ ಇದೆಯಾ, ಹೇಗೆ? ಅವರಂತೂ ಗಿಟಾರ್ ಫಸ್ಟ್ ಟೈಮ್ ಹಿಡ್ಕೊಂಡಿದ್ದು ಅನ್ಸುತ್ತೆ. ಇಲ್ಲ, ನನಗೆ ನಮ್ಮಅಮ್ಮ ಚಿಕ್ಕವ್ರು ಇರ್ಬೇಕಾದ್ರೆ ಮ್ಯೂಸಿಕ್ ಕ್ಲಾಸಿಗೆ ಕರ್ಕೊಂಡು ಹೋಗಿ ಸೇರಿಸಿದ್ರು ನನ್ನ ನಮ್ಮ ಅಕ್ಕನ್ನ. ನಾವಿಬ್ರು ಮ್ಯೂಸಿಕ್ ಕ್ಲಾಸ್ ಬಿಟ್ಟು ಪಕ್ಕದ ರೋಡಲ್ಲಿರೋ ಡ್ಯಾನ್ಸ್ ಕ್ಲಾಸಿಗೆ ಹೋಗ್ತಿದ್ವಿ. ಸೊ ಬೇಸಿಕಲಿ ಒಂದಷ್ಟೇ ದಿನ ಕಾಟಾಚಾರಕ್ಕೆ ಹೋಗಿದ್ದಕ್ಕಾದ್ರೂ ಒಂದು ಸ್ವಲ್ಪ ಸರಿಗಮ ಅದಾದ್ರೂ ಆಡಕ್ಕೆ ಬರ್ತಿತ್ತು. ಬಟ್ ಅದು ತಾಳ ಹಾಕೋದು ಅದೆಲ್ಲ ಒಂದು ಸ್ವಲ್ಪನಾರು ಒಂಚೂರು ಟಚ್ ಇತ್ತು. ಅಂಡ್ ಪವನ್ ಸರ್ ಎಲ್ಲ ಬಂದು ಹೀಗೆ ಹೀಗೆ ಮಾಡಿ ಅಂತ ಹೇಳ್ಕೊಡೋರು. ಅಂಡ್ ಒಂದಷ್ಟು ರೆಫರೆನ್ಸಸ್ ಇತ್ತು ಅವ್ರಿಗೆ ಸಿಂಗರ್ಸ್ ಅಂದಮೇಲೆ. ಈ ಥರ ನಮ್ಮ ಇಂಡಿಯನ್ ಸಿಂಗರ್ಸಲ್ಲಿ ಒಂದಷ್ಟು ಸಿಂಗರ್ಸ್ ಇದ್ದಾರೆ, ಪಾಪ್ಯುಲರ್ ಸಿಂಗರ್ಸ್. ಸೊ ಈ ಥರ ಸ್ಟೈಲಿಂಗ್ ಮಾಡೋಣ, ಈ ರೀತಿ ಅವ್ರ ಏನೋ ಹಾವಭಾವ ಇರುತ್ತೆ, ಹೀಗೆ ಮಾಡಿ ಅಂತ ಒಂದಷ್ಟು ರೆಫರೆನ್ಸಸ್ ಇತ್ತು. ಬಟ್ ದೆನ್ ಅವ್ರಿಗೆ ನ್ಯಾಚುರಲ್ ಒಂದು ಸಿಂಗಿಂಗ್ ಬೇಕಿತ್ತು. ಸೊ ನೀವು ಹೆಂಗೆ ಹಾಡ್ತಿರೋ ಹಾಗೆ ಹಾಡಿ. ಎವ್ರಿಬಡಿ ಈಸ್ ಅ ಸಿಂಗರ್ ಬೈ ದೆಮ್ ಸೆಲ್ವ್, ಅಟ್ ಲೀಸ್ಟ್ ಬಾತ್ರೂಮ್ ಸಿಂಗರ್ಸ್ ಆದರೂ ಆಗಿರ್ತಾರೆ. ಸೊ ಬ್ರಿಂಗ್ ಔಟ್ ದಟ್ ಸಿಂಗರ್ ಇನ್ ಯು, ಆಶಿಕಾ ಅನ್ನೋರು. ಸೊ ನಮ್ದೆ ಏನೋ ಒಂದು ಸಿಂಗಿಂಗ್ ಇರ್ತು. ಸೊ ಇಟ್ ವಾಸ್ ಅ ಗುಡ್ ಎಕ್ಸ್ಪೀರಿಯನ್ಸ್ ಏನೋ ಒಂದು ಹೊಸದಾಗೆ. ಯೂಶಲಿ ಡಾನ್ಸ್ ಎಲ್ಲ ಅಂದ್ರೆ ವಿರ್ ಆಲ್ ವೆಲ್ ಪ್ರಿಪೇರ್ಡ್, ಮುಂಚೆನೇ ರಿಹರ್ಸಲ್ ಮಾಡ್ತೀವಿ ಹೋಗ್ತೀವಿ. ಇಲ್ಲಿ ಅಂದ್ರೆ ಆ ಸಾಂಗ್ನ ಕೇಳ್ಕೊಂಡು ಅದ್ರದ್ದು ಲೈನ್ಸ್ ನೆನ್ಪಿಟ್ಕೊಂಡು ಒಂದು ಎಲ್ಲೆಲ್ಲಿ ಆಲಾಪ ಹೇಗಿರುತ್ತೆ ಅನ್ನೋದನ್ನ ಒಂಚೂರು ಮ್ಯಾನೇಜ್ ಮಾಡಿಕೊಂಡು ಸ್ವಲ್ಪ ಪ್ರಿಪೇರ್ ಆಗಿ ಹೋಗಿದ್ದು. ನಿಜ, ನಿಮ್ಮ ಟ್ರೇಲರ್ ಅಲ್ಲೂ ನೋಡಿದ್ರೆ, ನೀವು ಹಾಡೋದೊಂದು ನೋಡಿದ್ರೆ, ನೀವು ಕಲ್ತಿದ್ದೀರಿ, ತುಂಬಾ ಚೆನ್ನಾಗಿ ಹಾಡ್ತೀರಿ ಅನ್ನುವಂಥದ್ದೇ ಕಾಣಿಸುತ್ತೆ ಇದರಲ್ಲೂ ಕೂಡ. ಇಲ್ಲ, ಅದು ಬೇರೆ. ಫಸ್ಟ್ ಡೇನೆ ನಂದು ಇಂಟ್ರೊಡಕ್ಷನ್ ಇದ್ರೊಳಗೆ ಜಗದೋದ್ದಾರ ಅನ್ನೋ ಸಾಂಗ್, ಅದು ನಂದು ಇಂಟ್ರೊಡಕ್ಷನ್ ಸಾಂಗ್. ಅದು 48 ಫ್ರೇಮ್ಸ್ ಹಾಕ್ಬಿಟ್ಟಿದ್ದಾರೆ. ಮೊದ್ಲೇ ಈ ಕ್ಲಾಸಿಕಲ್ ಸಾಂಗ್ ಸಿಕ್ಕಾಪಟ್ಟೆ ಕಷ್ಟ, ಅದರಲ್ಲಿ ಅಂತ ಹಾಡ್ಬಿಡ್ಬೇಕು. ಅದು ಫುಲ್ ಕ್ಲೋಸ್ ಅಪ್ ಇಟ್ಟಿದ್ದಾರೆ, ಒಂದು ಚೂರು ಲಿಪ್ ಅಲ್ಲಿ ಇಲ್ಲಿ ಆಗಿ ಏನೋ ಡಿಫ್ರೆನ್ಸ್ ಆದ್ರೂ ಗೊತ್ತಾಗ್ಬಿಡುತ್ತೆ. ನಾನು ಅಯ್ಯೋ ಇವರು 48 ಫ್ರೇಮ್ಸ್ ಇಟ್ಬಿಟ್ಟಿದಾರಲ್ಲ ಅಂತ ಫುಲ್ ಟೆನ್ಷನ್ ಆಗ್ಬಿಟ್ಟಿತ್ತು. ಬಟ್ ದೆನ್ ಆಲ್ ದ ಶಾರ್ಟ್ಸ್ ಹ್ಯಾವ್ ಕಮ್ ಔಟ್ ರಿಯಲಿ ನೈಸ್, ತುಂಬಾ ಚೆನ್ನಾಗಿ ವಿ ವರ್ಕ್ಡ್ ವೆರಿ ವೆಲ್ ಆನ್ ದಟ್. ಸಾಂಗ್ಸ್ ಆರ್ ಆಲ್ಸೋ ವೆರಿ ಮೆಲೋಡಿಯಸ್. ಎಸ್, 25th ರಿಲೀಸ್ ಆಗ್ತಾ ಇದೆ. ಸೊ ಏನೇನು ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡಿದ್ರಿ, ಅಥವಾ ಹೇಗೆ ನೋಡ್ತಾ ಇದ್ರಿ ಒಂದು ಸಿನಿಮಾನ? ಯಾಕಂದ್ರೆ ಅಫ್ಕೋರ್ಸ್ ದಿಸ್ ಇಸ್ ಅ ಲಾಂಚ್, ಅಫ್ಕೋರ್ಸ್ ವಿ ಕ್ಯಾನ್ ಕಾಲ್ ಇಟ್ ಆಸ್ ಅ ಇಶಾನ್ ಅವ್ರ ಲಾಂಚ್. ಇದು ತುಂಬ ಚೆನ್ನಾಗಿ ಮಾಡಿದ್ದೀವಿ ಸಿನಿಮಾ. ಆ್ಯಕ್ಚುಲಿ ನ್ಯೂ ಸ್ಟಾರ್ಟ್ ಅಂತ ಹೇಳ್ಬೋದು, ನೀವು ಹೇಳಿದ ಹಾಗೆ ಈ ಸ್ಟಾರ್ಟ್ ಚೆನ್ನಾಗಾಗಿದೆ. ಚೆನ್ನಾಗಿ ಒಂದು ನಿರ್ದೇಶನ ಮಾಡಿದ್ದಾರೆ ನಮ್ಮ ಡೈರೆಕ್ಟರ್ ಪವನ್ ವಡೆಯರ್ ಸರ್. ಫಸ್ಟ್ ಥ್ಯಾಂಕ್ಸ್ ಹೇಳಬೇಕು ಅವ್ರಿಗೆ. ಈಸ್ ವೆರಿ ಹಂಬಲ್. ಏನು ಬೇಕೋ ನನ್ನಿಂದ ಪಾತ್ರಕ್ಕೆ ಏನು ಬೇಕೋ ಅದೆಲ್ಲ ಹೊರಗಡೆ ತೆಗೆಸಿದ್ದಾರೆ. ಅದನ್ನು ನೀವು ಸ್ಕ್ರೀನ್ ಮೇಲೆ ನೋಡ್ಬೋದು ನೀವು. ಸೊ ಬ್ಯೂಟಿಫುಲ್ಲಿ ಕ್ಯಾಪ್ಚರ್ಡ್ ಬೈ ವೈದಿ ಸರ್ ಆ್ಯಂಡ್ ಬ್ಯೂಟಿಫುಲ್ಲಿ ಶಾರ್ಟ್ ಸಾಂಗ್ಸ್ ಎಲ್ಲ ಇಮ್ರಾನ್ ಸರ್ ಫುಲ್ ಎಲ್ಲ ಅವರೇ ಮಾಡಿದ್ದು. ತುಂಬ ಚೆನ್ನಾಗಿ ರೆಫರೆನ್ಸ್ ಕೊಟ್ಟು ನನಗೆ ಫ್ಯೂ ಸಾಂಗ್ಸ್ ಎಲ್ಲ ಇಂಟ್ರೊಡಕ್ಷನ್ ಸಾಂಗ್ಸ್ ಎಲ್ಲ ಕಾನ್ಸರ್ಟ್ ಎಲ್ಲ ತೋರಿಸಿದ್ರು ಈ ರೀತಿ ಮಾಡೋಣ ಅಂತ. ಇಂಟ್ರೊಡಕ್ಷನ್ ಸಾಂಗ್ ಇಸ್ ಅಮೇಝಿಂಗ್, ಬ್ಯೂಟಿಫುಲ್ಲಿ ಶಾರ್ಟ್ ಫ್ರಮ್ ಅವರಿಬ್ಬರು, ಡಿ ಒ ಪಿ ಮತ್ತು ಡೈರೆಕ್ಟರ್ ಆಗಿರ್ಬೋದು, ನಾವಾಗಿರ್ಬೋದು ಮತ್ತು ಇಮ್ರಾನ್ ಸರ್ ಆಗಿರ್ಬೋದು. ಚೆನ್ನಾಗಿ ಡಿಸ್ಕಷನ್ ಮಾಡಿ ಮಾಡಿದ್ವಿ 4 ಡೇಸ್, ಫುಲ್ ಎನರ್ಜಿ. ಅದು ನೈಟ್ ಶೂಟ್ ಅದೆಲ್ಲ ಆಗಿ ಮಾಡಿ ಮಾಡಿದ್ದೀವಿ. ಮತ್ತು ಇವ್ನ ಕ್ಯಾರೆಕ್ಟರ್ ಚೇಂಜ್ ಓವರ್ ತುಂಬ ಚೆನ್ನಾಗಿದೆ. ಸೊ ರೇಮೋ ಆಗಿದ್ದವನು ಹೇಗೆ ಮತ್ತೆ ಇನ್ನೊಂದು ಕ್ಯಾರೆಕ್ಟರ್ ಆಗುತ್ತೆ, ರೇವಂತ್ ಆಗ್ತಾನೆ. ಸೊ ಹೇಗೆ ಮೋಹನನ ಪಡ್ಕೋತಾನೆ, ಹೇಗಿದೆ ಇದು ಪಡ್ಕೋತಾನ ಇಲ್ವಾ, ವಾಟೆವರ್, ಆ ಒಂದು ಟ್ರಾವೆಲ್ ತುಂಬ ಜರ್ನಿ ನನಗೆ ಇಷ್ಟ ಆಯಿತು. ಮತ್ತು ಈಗ ಇನ್ ಬಿಟ್ವೀನ್ ಈ ಪ್ಲೇ ಮಾಡೋ ಡ್ರಾಮಾ ಕ್ಯಾರೆಕ್ಟರ್ಸು ತುಂಬ ಚೆನ್ನಾಗಿದೆ. ಡ್ಯಾಡ್ ಎಮೋಷನ್ಸ್ ಇರುತ್ತೆ, ಮತ್ತು ಮದರ್ ಎಮೋಷನ್ಸು ಇರುತ್ತೆ, ಮತ್ತು ಎಲ್ಲ ಕ್ಯಾರೆಕ್ಟರ್ ಈವನ್ ಅವ್ರ ಫಾದರ್ ಅಲ್ಲಿ ಅಲ್ಲಿಂದ ಇರೋದು ಇರುತ್ತೆ. ನಾಟ್ ಜಸ್ಟ್ ಮೀ ಆ್ಯಂಡ್ ಮೋಹನ, ಸೊ ಯಾರ್ಯಾರು ಕ್ಯಾರೆಕ್ಟರ್ ಪ್ಲೇ ಮಾಡಿದ್ದಾರೆ, ಇವನ್ ಅಚ್ಯುತ್ ಕುಮಾರ್ ಸರ್ ಡ್ಯಾಡ್, ಮತ್ತೆ ನಾ ರಾಜೇಶ್ ನಟರಂಗ್ ಸರ್ ವೆರಿ ಗೋಪಾಲ್ ಸ್ವಾಮಿ ಯಾರ್ಯಾರು ಇದಾರೆ ಎಲ್ಲರಿಗೂ ಅಷ್ಟೇ ವೆಯ್ಟೇಜ್ ಇದೆ ಕ್ಯಾರೆಕ್ಟರ್. ಜಸ್ಟ್ ಅವ್ರೇನೋ ಹಿಂಗೆ ಬರ್ತಾರೆ ಹೋಗ್ತಾರೆ ಅನ್ನೋದಿಲ್ಲ. ಸ್ಕ್ರೀನ್ ಸ್ಪೇಸ್, ಸ್ಕ್ರೀನ್ ಸ್ಪೇಸ್ ಮತ್ತೆ ಆ ಟ್ರೀಟ್ಮೆಂಟ್ ಅವ್ರಿಗೆ ಏನು ಕೊಟ್ಟಿದ್ದಾರೆ ತುಂಬ ಚೆನ್ನಾಗಿದೆ. ಸೊ ಏನು ಟ್ರೈಲರ್ ಅಲ್ಲಿ ನೋಡ್ತೀರೋ ಅದೇ ವಿಜುವಲ್ಸ್ ಇರುತ್ತೆ. ನೀವು ಥಿಯೇಟರ್ ಅಲ್ಲಿ ಅದನ್ನ ಎಕ್ಸ್ಪೀರಿಯನ್ಸ್ ಮಾಡಬೇಕು, ತುಂಬ ಚೆನ್ನಾಗಿ ಅನಿಸುತ್ತೆ. ಆ ಎಕ್ಸ್ಪೀರಿಯನ್ಸ್ನ ಮಿಸ್ ಮಾಡಬೇಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಆಶಿಕಾ, ಎಸ್, ಆಫ್ಟರ್ ಸೋ ಮೆನಿ ಇಯರ್ಸ್ ರೇಮೋ ಫೈನಲಿ ಇಸ್ ಕಮಿಂಗ್ ಅಂಡ್ ಐ ವಾಸ್ ವೇಟಿಂಗ್. ಜನಗಳಿಗೆ ನಾನು ಮಾಡಿರೋ ಸಿನಿಮಾ ರೇಮೋ, ಅಲ್ಲಿ ಒಂದಷ್ಟು ಸ್ಪೆಷಲ್ ಮೂಮೆಂಟ್ಸ್, ಮ್ಯಾಜಿಕಲ್ ಮೂಮೆಂಟ್ಸ್, ಎಷ್ಟೋ ಸೀನ್ಸ್ಗಳು ನಾನು ತುಂಬಾ ಎಂಜಾಯ್ ಮಾಡಿದ್ದೀನಿ. ಐ ಆಮ್ ವೇಟಿಂಗ್ ಟು ವಾಚ್ ದಟ್ ಆನ್ ಸ್ಕ್ರೀನ್ ವಿತ್ ಆರ್ ಆಡಿಯನ್ಸ್.
ಸೊ ವೆರಿ ಎಕ್ಸೈಟೆಡ್. ಇದೇ 25ನೇ ತಾರೀಕು ಸಿನಿಮಾ ರಿಲೀಸ್ ಆಗ್ತಾ ಇದೆ. ಕನ್ನಡ ಸಿನಿಮಾಗಳನ್ನ ಎಲ್ಲರೂ ಚೆನ್ನಾಗಿ ನೋಡಿಕೊಂಡು ಒಳ್ಳೊಳ್ಳೆ ಸಿನಿಮಾಗಳನ್ನ ಒಳ್ಳೆ ರೀಚ್ ಮಾಡಿಸಿದ್ದೀರ. ಎಲ್ಲ ಕಡೆ ಹೋಗಿದ ಕಡೆ ಎಲ್ಲ ನಮ್ಮ ಕನ್ನಡ ಸಿನಿಮಾಗಳ ಬಗ್ಗೆ ಮಾತಾಡ್ತಾರೆ. ಸೊ ಒಂದೊಳ್ಳೆ ಪ್ರಯತ್ನ, ಒಂದೊಳ್ಳೆ ಸಿನಿಮಾ ಖಂಡಿತವಾಗ್ಲೂ ಮಾಡಿದ್ದೀವಿ ಅನ್ನೋ ನಂಬಿಕೆ ಇದೆ. ಎಲ್ಲರೂ ಸಿನಿಮಾನ ಬಂದು ಥಿಯೇಟ್ರಲ್ಲೇ ನೋಡಿ. 25th November ರೆಮೋ ಬರ್ತಾ ಇದೆ, ಮಿಸ್ ಮಾಡಬೇಡಿ. ಓಕೆ, ಲವ್ಲಿ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಆಲ್ ದ ವೆರಿ ಬೆಸ್ಟ್. ಖಂಡಿತವಾಗ್ಲೂ ರೆಮೋ ಹ್ಯೂಜ್ ಸಕ್ಸಸ್ ಆಗುತ್ತೆ ಅಂತೇಳಿ ನಾವು ಕೂಡ ಆಶಿಸ್ತೀವಿ. ಥ್ಯಾಂಕ್ ಯು. ಥ್ಯಾಂಕ್ ಯು ರೆಮೋ. ಥ್ಯಾಂಕ್ ಯು ಸೋ ಮಚ್.